ಕುಲವಧು ಕುಲವಧು ವ್ಯಕ್ತಿ ಕಷ್ಟ ತೀರುತ್ತಲ್ಲ ದೇವ್ರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಐ ಆಮ್ ಸೋ ಹ್ಯಾಪಿ. ಇಷ್ಟು ದಿನ ಫ್ಯಾಮಿಲಿಯಿಂದ ದೂರ ಇರೋರ್ನ ಅವ್ರ ಫ್ಯಾಮಿಲಿ ಜೊತೆ ಸೇರಿಸ್ತಿದ್ಯಲ್ಲ, ನಂಗೆ ಇನ್ನೇನು ಬೇಡ. ಥ್ಯಾಂಕ್ ಯು ದೇವ್ರೆ, ಐ ಆಮ್ ಸೋ ಹ್ಯಾಪಿ. ಅವರು ಅವ್ರ ಫ್ಯಾಮಿಲಿ ಅವ್ರ ಜೊತೆ ಸೇರಿದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಖುಷಿ ಆಗ್ತಿದೆ? ಅಯ್ಯೋ, ಖುಷಿ ಆಗದೆ ಇರುತ್ತೆ ಧನ್ಯ ಅವರೇ. ಜಸ್ಟ್ ಇಮ್ಯಾಜಿನ್, ನೀವ್ ಯಾರನ್ನೋ ಒಬ್ರನ್ನ ತುಂಬಾ ಇಷ್ಟ ಪಡ್ತಿರ್ತೀರ, ನಿಮ್ಗೆ ಪ್ರಜ್ಞೆ ಇಲ್ದೇದಾಗ್ಲು ಇಲ್ಲ ನೀವ್ ಮಲಗಿದಾಗ್ಲು ನೀವ್ ಅವ್ರ ಬಗ್ಗೆನೆ ಕನ್ವರ್ಸ್ಕೋತಿರ್ತೀರ. ಆ ಕನ್ವರ್ಕೆ ನಿಜ ಆದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ವಾ? ಸಪೋಸ್ ನಿಮ್ಮಿಂದ ನಿಮ್ಮವರು ಯಾರೋ ದೂರ ಹೋಗಿದ್ದಾರೆ ಅಂತ ಅನ್ಕೊಳ್ಳೋಣ, ಎಷ್ಟೋ ದಿನ ಆದ್ಮೇಲೆ ಅವರು ನಿಮ್ಮನ್ನ ನೋಡಕ್ ಬರ್ತಿದ್ದಾರೆ. ಶೇಖರ್ ಸ್ವಲ್ಪ ಬೇಗ ಹೋಗಿ ಶೇಖರ್, ನಾನು ಯಾವಾಗ ಅಣ್ಣನ ನೋಡ್ತೀನೋ ಅಂತ ಅನಿಸ್ತದೆ. ಮೋಸ್ಟ್ಲಿ ಆಕ್ಸಿಡೆಂಟಲ್ಲಿ ಅಣ್ಣಗೆಲ್ಲ ಮರ್ತೋಗಿರ್ಬೋದು, ಅದಕ್ಕೆ ಇಷ್ಟು ದಿನ ಆದರೂ ಅವ್ನು ಬಂದಿಲ್ಲ. ನನ್ನ ನೋಡಿದ ತಕ್ಷಣ ಅವ್ನು ಹಳೆದೆಲ್ಲ ನ್ಯಾಪಕ್ಕೆ ಬರುತ್ತೆ. ಬೇಗ ಹೋಗಿ ಶೇಖರ್. ಹೋಗ್ತೀನಿ ಸರ್. ಸಮಾಧಾನ, ತಾಳ್ಮೆ ಅಂದಿರಿ. ನಿಮ್ಮ ಅಣ್ಣ ಒಂದು ತಿಂಗಳು ಹಾಸ್ಪಿಟ್ಲಲ್ಲೇ ಇರ್ತಾರೆ ಅಂದಮೇಲೆ ಈ ಒಂದಿನದಲ್ಲಿ ಅವರು ದೂರ ಹೋಗಲ್ಲ, ಅಲ್ಲೇ ಇರ್ತಾರೆ. ಇಲ್ಲಿಂದ ಹಾಸ್ಪಿಟ್ಲು ತುಂಬ ದೂರದಲ್ಲಿದೆ, ನಾವು ಈ ಮೂಲೆಯಲ್ಲಿದ್ದರೆ ಆ ಹಾಸ್ಪಿಟ್ಲು ಇನ್ನೊಂದು ಮೂಲೆಯಲ್ಲಿದೆ. ವೇದ್ ಸರ್ಗೆ ಏನೂ ಆಗಿರಲ್ಲ ಸರ್, ನೀವು ಧೈರ್ಯವಾಗಿರಿ. ಇಲ್ಲ ಶೇಖರ್, ಏನೂ ಆಗಿಲ್ಲ ಅಂತ ಹೇಳೋದಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು, ಹೀಗೆ ಆಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಅದೇನೋ ನಿಜ ಸರ್, ನಿಮ್ಮ ಅಣ್ಣ ನಿಮ್ಗೆ ಸಿಕ್ಕಿದ್ದಾನೆ ಅಂದರೆ ಆ ದೇವರು ನಿಮಗೆ ದಾರಿ ತೋರಿಸಿದ್ದಾನೆ ಅಂತ ತಾನೇ. ಚಿಂತೆ ಮಾಡಬೇಡಿ ಸರ್, ಪದೇ ಪದೇ ದೇವರು ಎಲ್ರಿಗೂ ತೊಂದರೆ ಕೊಡಲ್ಲ ಸರ್. ಇವತ್ತು ನೀವಿಬ್ರು ಅಣ್ಣ ತಮ್ಮ ಒಂದಾಗ್ತೀರಾ, ಒಂದಾಗ್ತೀರಾ ಸರ್? ನಿಮ್ಮ ಬಾಯಾರಿಕೆ ಅಂತ ಅದು ಒಂದಾಗ್ಬಿಟ್ರೆ ಸಾಕು ಸರ್. ಒಂದು ಕೆಲಸ ಮಾಡಿ, ನಿಮ್ಮ ಹಸ್ಬೆಂಡ್ಗೆ ಈಗಲೇ ಕಾಲ್ ಮಾಡಿ. ಕಾಲ್ ಮಾಡಿ ರೀ, ನಾನು ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದೀನಿ ಅಂತ ಇದೇ ವಾಯ್ಸು ಇದೇ ಟೋನಲ್ಲಿ ಹೇಳಿ. ನೋಡ್ತೀರಿ, ಅವ್ರು ಒಂದು ನಿಮಿಷನೂ ಲೇಟ್ ಮಾಡಿದ್ರೆ ಹಾಗೆ ನಿಮ್ಮ ಹತ್ರ ಓಡಿ 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 ಬರ್ತಾರೆ. ವೇದ್, ಎಲ್ಲಿದ್ದೀರಾ ವೇದ್? ನೀವು ನನ್ನ ಜೊತೆ ಒಂದೇ ಒಂದ್ಸಲ ಮಾತಾಡಬೇಕು ಅನ್ಸಲ್ವಾ? ನೀವು ಬರೋದು ಲೇಟ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ.